ಬೆಂಗಳೂರಿನಲ್ಲಿ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದೀರಾ, ಪ್ರತಿಭಟನೆ ಸ್ವಲ್ಪ ತೀವ್ರ ಸ್ವರೂಪ ಆಗ್ತಾ ಇದ್ದಂತೆ ಪೊಲೀಸರೆಲ್ಲ ಅವ್ರನ್ನ ವಶಕ್ಕೆ ಪಡೆಯುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಬೆಳಗ್ಗೆಯಿಂದಲೂ ಕೂಡ ಹಲವು ಕಡೆಗಳಲ್ಲಿ ಪೊಲೀಸರು ಈಗಾಗಲೇ ಹಲವು ರೈತರನ್ನು ಹಲವು ಸಂಘಟನೆಗಳನ್ನು ವಶಕ್ಕೆ ತಗೊಂಡುವಂಥ ಕೆಲಸವನ್ನು ಮಾಡಿದ್ದಾರೆ. ಇನ್ನು ಬೆಳಗಾವಿಯ ದೃಶ್ಯವನ್ನು ನಿಮಗೆ ತೋರಿಸ್ತಾ ಇದ್ವಿ, ಬೆಳಗಾವಿಯಲ್ಲೂ ಕೂಡ ಪ್ರತಿಭಟನೆ ಮಾಡ್ತಾ ಇದ್ದಂಥವರನ್ನು ಈಗ ವಶಕ್ಕೆ ತಗೊಂಡಿದ್ದಾರೆ. ನೀವು ಗಾಡ್ಯಾಗ ಹತ್ತಿರ ಏನ್ ಕೆಲಸ ನಿಮ್ ಗಾಡ್ಯಾಗ ಹತ್ತದ ಗಾಡ್ಯಾಗ ಹತ್ತಿರ ನೀವು ಗಾಡ್ಯಾಗ ಎಲ್ಲರು. ಬೆಳಗಾವಿಯಲ್ಲಿ ನಡೀತಾ ಇರುವಂತಹ ಪ್ರತಿಭಟನೆ ಅಲ್ಲಿ ತೀವ್ರ ಸ್ವರೂಪ ಪಡ್ಕೊಂಡಾಗ ಎಲ್ಲರನ್ನ ಕೂಡ ಪೊಲೀಸರು ವಶಕ್ಕೆ ತಗೊಳ್ಳುವಂತಹ ಕೆಲಸವನ್ನ ಮಾಡಿದ್ರು. ಅವರನ್ನೆಲ್ಲ ಕೂಡ ಹತ್ತಿ ಗಾಡಿ ಅಂತೇಳಿ ಪೊಲೀಸರು ಹತ್ತಿಸ್ಕೊಳ್ತಾ ಇದ್ದಾರೆ. ಅಲ್ಲಿಂದ ಅವರನ್ನ ಬೇರೆ ಕಡೆಗೆ ಸ್ಥಳಾಂತರ ಮಾಡ್ತಾರೆ. ಆ ಸ್ಥಳದಲ್ಲಿ ಈಗ ಪ್ರತಿಭಟನೆ ಮಾಡೋದನ್ನು ನಿಲ್ಲಿಸ್ತಾರೆ. ಯಾವುದಾದ್ರೂ ಒಂದು ಮೈದಾನನೋ ಅಥವಾ ಜಾಗದಲ್ಲಿ ಹೋಗಿ ಕರ್ಕೊಂಡು ಹೋಗಿ ಬಿಡ್ತಾರೆ ಅವರನ್ನು. ಸೊ ಇದು ಪೊಲೀಸರು ಈಗ ಬೆಳಗಾವಿಯಲ್ಲಿ ನಡೀತಾ ಇರುವಂಥದ್ದು. ಪ್ರತಿಭಟನೆಗೆ ಅವಕಾಶ ಕೊಟ್ಟರು, ರಾಷ್ಟ್ರೀಯ ಹೆದ್ದಾರಿ ತಡೆಯೋಕೆ ಮುಂದಾದರೂ ಅವರನ್ನು ಈಗ ವಶಕ್ಕೆ ತಗೊಳ್ಳುವಂಥ ಕೆಲಸವನ್ನು ಪೊಲೀಸರು ಮಾಡಿದ್ದಾರೆ. ಸೊ ಹಲವು ಭಾಗಗಳಲ್ಲಿ ಹಲವು ಜಿಲ್ಲೆಗಳಲ್ಲಿ ಜೋರಾಗ್ತಾ ಇದೆ ಪ್ರತಿಭಟನೆ. ಕೆಲವು ಕಡೆಗಳಲ್ಲಿ ತುಂಬ ಸೈಲೆಂಟಾಗಿ ಹೋಗಿದೆ. ಕೋಲಾರ ನಗರದಲ್ಲಿ ಅಂಗಡಿಗಳು ಬಂದ್ ಆಗಿವೆ, ಬಂದ್ ಮಾಡಿದ್ದಾರೆ. ಸೊ ರೈತರ ಪ್ರತಿಭಟನೆ ಹಿನ್ನೆಲೆಯಲ್ಲಿ ಅಂಗಡಿಗಳು ಈಗ ಬಂದ್ ಆಗಿವೆ. ಕೋಲಾರ ನಗರದಲ್ಲಿ ಅಂಗಡಿಗಳೆಲ್ಲವೂ ಕೂಡ ಬಂದ್ ಆಗಿವೆ ಅಂತ ಹೇಳ್ತಾ ಇದ್ದಾರೆ. ರೈತರ ಪ್ರತಿಭಟನೆ ಹಿನ್ನೆಲೆಯಲ್ಲಿ ಅಂಗಡಿಗಳನ್ನು ಬಂದ್ ಮಾಡಲಾಗಿದೆ. ಇದು ಕೋಲಾರದಿಂದ ಬರ್ತಾ ಇರುವಂತಹ ವರದಿ. ಕೋಲಾರದಲ್ಲಿ ಏನಾಗ್ತಾ ಇದೆ ಅನ್ನೋದನ್ನು ಕೂಡ ತಗೊಳ್ಳೋಣ. ಸೊ ರೈತರ ಪ್ರತಿಭಟನೆ ಹಿನ್ನೆಲೆಯಲ್ಲಿ ಈಗ ಅಂಗಡಿಗಳನ್ನೆಲ್ಲ ಬಂದ್ ಮಾಡಿದ್ದಾರೆ. ಮೈಸೂರಲ್ಲಿ ಅಂಗಡಿಗಳನ್ನು ಬಂದ್ ಮಾಡಿಸೋದನ್ನು ನೋಡಿದ್ವಿ, ಮಂಡ್ಯದಲ್ಲೂ ಕೂಡ ಅಂಗಡಿಗಳನ್ನು ಬಂದ್ ಮಾಡಿಸೋದನ್ನು ನೋಡಿದ್ವಿ, ಈಗ ಕೋಲಾರದಲ್ಲಿ ಅಂಗಡಿಗಳೆಲ್ಲವೂ ಕೂಡ ಬಂದ್ ಮಾಡಿದ್ದಾರೆ. ಬಂದಿದೆ, ಹಾಗಾಗಿ ಬಂದ್ ಮಾಡಿಬಿಡೋಣ, ಸುಮ್ಮನೆ ಯಾಕೆ ಬೇಕು ಅಂತ ಹೇಳಿ ಒಂದಿಷ್ಟು ಜನ ಇರ್ತಾರೆ. ಬಂದ್ ಮಾಡಿ ಅವರು ಕೂಡ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರೆ ಸ್ವರೂಪ ಬೇರೆ ಆಗ್ತಾ ಇತ್ತು. ಬಟ್ ಅವರೆಲ್ಲರೂ ಕೂಡ ಬಂದ್ ಮಾಡಿ ಮುಂಜಾಗ್ರತೆಯಾಗಿ ಹೆಚ್ಚು ಕಡಿಮೆ ಆಗೋದು ಬೇಡ ಯಾಕೆ ಬೇಕು ಅನ್ನುವಂಥ ನಿಟ್ಟಲ್ಲಿ ಎಲ್ಲರೂ ಕೂಡ ತಮ್ಮ ತಮ್ಮ ಅಂಗಡಿಗಳನ್ನು ಬಂದ್ ಮಾಡಿದ್ದಾರೆ ಕೋಲಾರದಲ್ಲಿ. ಕಾರಣ ಮೊದಲೇ ಟೊಮೆಟೊ ಬೆಳೆ ಎಲ್ಲ ಬಿದ್ದೋಗ್ಬಿಟ್ಟಿದೆ, ಸೊ ಅದು ಕೋಪದಲ್ಲಿದ್ದಾರೆ. ಆಮೇಲೆ ಹೂವಿನ ಬೆಲೆ ಎಲ್ಲ ಬಿದ್ದೋಗಿದೆ, ಸೊ ಅದು ಕೋಪದಲ್ಲಿದ್ದಾರೆ. ಹೆಚ್ಚು ಕಡಿಮೆ ಆಗಿ ಏನಾದರೂ ಈ ಬಂದ್ ಟೈಮಲ್ಲಿ ಮಾಡಿಬಿಟ್ರೆ ನಮ್ಗೆ ಕಷ್ಟ ಆಗುತ್ತೆ ಅಂತೇಳಿ ಅಂಗಡಿ ಮಾಲೀಕರೆಲ್ಲ ಅಂಗಡಿಗಳನ್ನು ಬಂದ್ ಮಾಡ್ಕೊಂಡಿದ್ದಾರೆ. ಅವ್ರದ್ದೇ ಆದಂಥ ಸಂಘಟನೆಗಳಿರುತ್ತೆ. ರೈತರ ಬಗ್ಗೆ ಕೇಳ್ತಪ್ಪ, ನಾವ ರೈತರ ಬಗ್ಗೆ ಕೇಳ್ತಪ್ಪ ಹೇಳ್ರಿ. ರೈತರ ಅನ್ಯಾಯ ರೋಡ್ ಬಂದ್ಬಿಟ್ರಿ ಮಾಡ್ಬೇಕು ನಮಗ. ನಮ್ಮ ಹಕ್ಕುಗಳಿಗೆ ನಾವು ಹೋರಾಟ ಮಾಡಕತ್ತೀವಿ. ಇದೆಲ್ಲವೂ ಕೂಡ ನಡೀತಾ ಇದೆ. ಹಲವು ರೀತಿಯಾದಂತಹ ಪ್ರೊಟೆಸ್ಟನ್ನು ಮಾಡ್ತಾ ಇದ್ದಾರೆ. ಬೇರೆ ವಿಭಿನ್ನವಾಗಿ ಒಂದಿಷ್ಟು ಕಡೆಗೆ ಅರೆಬೆತ್ತಲೆ ಪ್ರತಿಭಟನೆ ನಡೀತು, ಕೆಲವು ಕಡೆಗಳಲ್ಲಿ ಉರುಳು ಸೇವೆ ನಡೀತು, ಕೆಲವು ಕಡೆಗಳಲ್ಲಿ ಹೂವನ್ನೆಲ್ಲ ಸುರಿದು ಪ್ರತಿಭಟನೆಯನ್ನು ಮಾಡಿದರು, ಕೆಲವು ಕಡೆಗಳಲ್ಲಿ ಫ್ಲ್ಯಾಗನ್ನು ಹಿಡ್ಕೊಂಡು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ, ಕೆಲವು ಕಡೆಗಳಲ್ಲಿ ಘೋಷಣೆಯನ್ನು ಕೂಗಿ ಪ್ರತಿಭಟನೆ ಮಾಡಿದ್ದಾರೆ, ಕೆಲವು ಕಡೆಗಳಲ್ಲಿ ಕತ್ತೆ ಹಿಡಿದು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ, ಕೆಲವು ಕಡೆಗಳಲ್ಲಿ ಮೋದಿ ಪ್ರಧಾನಿಯವರ ಭಾವಚಿತ್ರಕ್ಕೆ ಈರುಳ್ಳಿಯ ಹಾರವನ್ನು ಹಾಕಿ ಅದನ್ನು ಕೂಡ ಪ್ರೊಟೆಸ್ಟ್ ಮಾಡಿದರು, ಕೆಲವು ಕಡೆಗಳಲ್ಲಿ ತರಕಾರಿ ಬೆಲೆ ಜಾಸ್ತಿ ಆಗಿದೆ ಅಂತೇಳಿ ಅದರದ್ದು ಹಾರ ಮಾಡಿಕೊಂಡು ಪ್ರೊಟೆಸ್ಟ್ ಮಾಡಿದರು, ಭಿನ್ನ ಭಿನ್ನ ರೀತಿಯಲ್ಲಿ ಪ್ರತಿಭಟನೆಯನ್ನು ಮಾಡಿದ್ದಾರೆ. ಕೆಲವು ಕಡೆಗಳಲ್ಲಿ ನಡಿಗೆಯ ಮೂಲಕವಾಗಿ ಸೊ ರ್ಯಾಲಿಯನ್ನು ಮಾಡಿದರು, ಕೆಲವು ಕಡೆಗಳಲ್ಲಿ ಟ್ಯಾಂಕರ್ ಮೇಲ್ಬಿಡ್ಗೆ ಹತ್ಕೊಂಡು ಪ್ರೊಟೆಸ್ಟನ್ನು ಮಾಡಿದರು.
ಸೊ ಭಿನ್ನ ಭಿನ್ನವಾಗಿ ಪ್ರತಿಭಟನೆಯನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಈಗ ರ್ಯಾಲಿಯನ್ನು ಕೂಡ ಮಾಡ್ಕೊಂಡು ಬರ್ತಾ ಇದ್ದಾರೆ. ಮೈಸೂರು ಬ್ಯಾಂಕ್ ಸರ್ಕಲ್ಗೆ ಬರ್ತಾರೆ, ಅಲ್ಲಿಂದ ಫ್ರೀಡಮ್ ಪಾರ್ಕ್ವರೆಗೂ ಕೂಡ ಅವರು ಬರುವಂಥವ್ರು ಇದ್ದಾರೆ. ಸೊ ಅಲ್ಲಿಗೆ ಪ್ರತಿಭಟನೆ ನಿಲ್ಲುತ್ತೆ, ಅದಾದ ನಂತರ ಭಾಷಣವನ್ನು ಕೂಡ ಮಾಡ್ತಾರೆ. ಏನು ಹೇಳ್ತಾರೆ, ಏನು ಮಾತನಾಡ್ತಾರೆ ಅನ್ನುವಂಥದ್ದನ್ನು ಸಹಜವಾಗಿ ಒಂದಿಷ್ಟು ಆಕ್ರೋಶ ಸರ್ಕಾರದ ಮೇಲೆ ಇರುತ್ತೆ, ಆ ಮಾತುಗಳನ್ನು ಆಡ್ತಾರೆ. ಕಾಯ್ದೆಯ ವಿಚಾರದಲ್ಲಿ ಏನು ಮಾತನಾಡಲ್ಲ, ಕಾಯ್ದೆಯ ವಿಚಾರಕ್ಕೆ ಬಂದಾಗ ಕೇವಲ ಅದು ಬಂಡವಾಳಶಾಹಿಗಳು ಅಂತಾರೆ. ನಿಜವಾಗಿ ಕಾಯ್ದೆಯಲ್ಲಿ ಏನಿದೆ ಅನ್ನುವಂಥ ವಿಚಾರವನ್ನು ಹೇಳಿ ಜನರಿಗೂ ಕೂಡ ಗೊತ್ತಾಗಲಿ, ರೈತರಿಗೂ ಕೂಡ ಗೊತ್ತಾಗಲಿ. ಹಲವು ರೈತರಿಗೆ, ತುಂಬ ರೈತರಿಗೆ ನಿಮ್ಗೆ ಓದೋಕ್ಕಾಗಿಲ್ಲ, ನಿಮಗೆ ಗೊತ್ತಾಗಿಲ್ಲ ಅಂತಂದರೆ ನಿಮ್ಮ ಮಕ್ಕಳು ಓದಿರುವಂಥವ್ರು ಇರ್ತಾರೆ, ಅವ್ರ ಹತ್ರ ಆ ಕಾಯ್ದೆಯ ಒಂದು ಪ್ರಿಂಟೌಟನ್ನು ತೆಗೆಸ್ಕೊಳ್ಳಿ, ಇಟ್ಕೊಳ್ಳಿ, ಕೇಳಿಸ್ಕೊಳ್ಳಿ, ಓದಕ್ಕೆ ಹೇಳಿ, ತಿಳ್ಕೊಳ್ಳಿ. ಇದನ್ನು ಅಧಿಕಾರದಲ್ಲಿರುವಂಥ ಸರ್ಕಾರದಲ್ಲಿರುವಂಥವ್ರು ಯಾರಿದ್ದೀರಾ, ಅದನ್ನು ಹಳ್ಳಿ ಹಳ್ಳಿಯಲ್ಲೂ ಕೂಡ ಮಾಡಬೇಕಾದಂಥ ಕರ್ತವ್ಯ ನಿಮ್ಮದು. ಏನು ಮಾಡ್ತೀರಾ, ನಿಮಗೆ ಪ್ರತಿಷ್ಠೆ, ನಾವು ಮಾಡ್ತೀವಿ ಹಠ ನಿಮಗೆ, ಅದನ್ನು ತಿಳಿಸಿ ಹೇಳಬೇಕು ಅನ್ನುವಂತಹ ಜವಾಬ್ದಾರಿ ನಿಮ್ಮದಿರೋದಿಲ್ಲ, ಅದೇ ಹಣೆ ಬರ. ಅದಕ್ಕೆ ಹಿಂಗಾಗೋದು. ಈಗ ಪ್ರೊಟೆಸ್ಟ್ ಅಂತೂ ಮಾಡ್ತಾ ಇದ್ದಾರೆ, ಎಲ್ಲರೂ ಕೂಡ ಈಗ ಸೇರ್ಕೊಳ್ತಾ ಇದ್ದಾರೆ. ಪೊಲೀಸರು ಕೂಡ ಎಲ್ಲ ರೀತಿಯಾದಂಥ ತಯಾರಿಯನ್ನು ಮಾಡ್ಕೊಂಡಿದ್ದಾರೆ, ಎಲ್ಲ ಕಡೆಯೂ ಕೂಡ ಬಂದೋಬಸ್ತನ್ನು ಮಾಡ್ಕೊಂಡಿದ್ದಾರೆ. ಅದಕ್ಕೆ ಏನೇನು ಬೇಕೋ ಎಮರ್ಜೆನ್ಸಿಗೆ ಎಲ್ಲ ವ್ಯವಸ್ಥೆಯನ್ನು ಕೂಡ ಪೊಲೀಸರು ಮಾಡ್ಕೊಂಡಿದ್ದಾರೆ. ಸೊ ಕೆಲವು ಕಡೆಗಳಲ್ಲಿ ಒತ್ತಾಯ ಪೂರ್ವಕವಾಗಿ ಅಂಗಡಿಗಳನ್ನು ಮುಚ್ಚಿಸುವಂಥ ಕೆಲಸವನ್ನು ಮಾಡಿದರು, ಲೈಕ್ ಮಂಡ್ಯ, ಲೈಕ್ ಮೈಸೂರು ಭಾಗದಲ್ಲಿ. ಮಸೂದೆಗಳೇನಿದೆ ಅವು ರೈತ ವಿರೋಧಿ ಆಗಿದೆ, ಹಾಗಾಗಿ ರೈತರ ವಿರುದ್ಧವಾಗಿ ಜಾರಿ ಮಾಡಲು ಹೊರಟಿರುವಂತಹ ಮಸೂದೆಗಳನ್ನ ಸರ್ಕಾರ ವಾಪಸ್ ಪಡಿಬೇಕು ಅನ್ನುವಂತಹ ಆಗ್ರಹವನ್ನ ಮಾಡ್ತಾ ಇವತ್ತು ಚಿಕ್ಕಬಳ್ಳಾಪುರದಲ್ಲಿ ರೈತರು ತಮ್ಮ ಆಕ್ರೋಶವನ್ನ ಹೊರಹಾಕ್ತಿರುವಂತದ್ದು. ಈ ಒಂದು ಬಂದಿಗೆ ಚಿಕ್ಕಬಳ್ಳಾಪುರದಲ್ಲಿ ರೈತ ಸಂಘಟನೆಗಳು, ಕನ್ನಡ ಪರ ಸಂಘಟನೆಗಳು ಕೂಡ ಇವತ್ತು ತಾವು ನೋಡಬಹುದು ಬಂದಿಗೆ ಬೆಂಬಲವನ್ನ ಸೂಚಿಸಿರುವಂತದ್ದು. ರಸ್ತೆಯಲ್ಲೇ ಹೂವಿನ ಮೇಲೆ ಮಲಗಿ ಇವತ್ತು ಕನ್ನಡ ಪರ ಸಂಘಟನೆಗಳ ಕಾರ್ಯಕರ್ತರು ತಮ್ಮ ಪ್ರತಿಭಟನೆಯನ್ನ ಮುಂದುವರೆಸಿರುವಂತಹ ದೃಶ್ಯಗಳು ನಮ್ಮ ಕಣ್ಣಿಗೆ ಕಾಣ್ತಾ ಇದೆ. ಎಲ್ಲ ರೈತರು, ಕನ್ನಡ ಪರ ಸಂಘಟನೆಯ ಕಾರ್ಯಕರ್ತರು ಇವತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ವಿರುದ್ಧ ತಮ್ಮ ಆಕ್ರೋಶದ ಮುಡಿಗಳನ್ನ ಇಲ್ಲಿ ಹೊರಹಾಕ್ತಾ ಇರುವಂತಹ ದೃಶ್ಯಗಳು ನಮ್ಮ ಕಣ್ಣಿಗೆ ಕಾಣ್ತಾ ಇದೆ. ಇವತ್ತು ರೈತ ಮುಖಂಡರು ಕೂಡ ತಮ್ಮ ಅವರನ್ನೇ ಮಾತಾಡಿಸುವಂತಹ ಪ್ರಯತ್ನವನ್ನ ಮಾಡೋಣ. ಯಾಕೆ ಈ ಎಲ್ಲ ಪ್ರತಿಭಟನೆ ಇವತ್ತು ಹೂವನ್ನ ರಸ್ತೆಗೆ ಚೆಲ್ತಾ ಇದ್ರು ರೈತರಿಗೆ? ಇವತ್ತು ನರೇಂದ್ರ ಮೋದಿಯವರು 7 ವರ್ಷದ ಹಿಂದೆ ಹೇಳಿದ್ರು, ರೈತರ ಬೆಳೆಯುವಂತ ಎಲ್ಲನ್ನು ಕೂಡ ದ್ವಿಗುಣ ಮಾಡ್ತೀವಿ ಅಂತೇಳಿ 7 ವರ್ಷದ ಹಿಂದೆ ಹೇಳಿದಂತ ನರೇಂದ್ರ ಮೋದಿಯವರು, ಇವತ್ತೇನಾಗಿದೆ, ರೈತನಿಗ 5 ರೂಪಾಯಿ ಕೂಡ ಹೂವ ಬರ್ತಾ ಇಲ್ಲ, 5 ರೂಪಾಯಿ ತರಕಾರಿ ಕೊಡ್ತಾ ಇಲ್ಲ. ಹೂವ ಹಾಕಿರೋ ಲಕ್ಷಾಂತರ ಜನ, ಕೋಟ್ಯಾಂತರ ರೂಪಾಯಿ ಈ ಭಾಗದ, ಈ ಬಯಲುಸೀಮೆಯ ಭಾಗ, ಇಡೀ ರಾಜ್ಯದ, ರಾಷ್ಟ್ರದ ಎಲ್ಲ ರೈತರು ಇವತ್ತು ಲಾಸ್ ಆಗಿದ್ದಾರೆ. ಎಲ್ಲಿ ನಿಮ್ಮ ದ್ವಿಗುಣ? ಬರೀ ಕಾರ್ಪೊರೇಟ್ ಕಂಪನಿ ಕೊಡ್ತಾ ಇದ್ರಿ. ದಯಮಾಡಿ ನೀವು ಈ ಒಂದು ಎಲ್ಲ ಕಾಯ್ದೆಗಳನ್ನು ವಾಪಸ್ ತೆಗೆದು ಈ ಒಂದು ರೈತರ ದ್ವಿಗುಣ ಅಂತ ಏನ್ ಹೇಳಿದ್ರಿ, ಆ ದ್ವಿಗುಣ ಮಾಡ್ರಿ, ಇಲ್ಲ ಒಂದು ಮನೆಗೆ ಹೋಗ್ರಿ. ನೀವು ಮನೆಗೆ ಹೋಗುವವರೆಗೂ ಕೂಡ ನಾವು ಈ ಚಳವಳಿಯನ್ನು ಮುಂದುವರಿಸ್ತೇವೆ. ಬೆಳಗ್ಗೆಯಿಂದ ಪಂಜಿನ ಮೆರವಣಿಗೆಯನ್ನ ಮಾಡಿದ್ರೆ ಇವತ್ತು ಹೂವನ್ನ ರಸ್ತೆಗೆ ಚೆಲ್ಲಿ ಆಕ್ರೋಶವನ್ನ ವ್ಯಕ್ತಪಡಿಸಿ ಯಾವ ರೀತಿ ಬಂದ್ ನಡೀತಾ ಇದೆ? ಈ ರೈತರ ಆತ್ಮಹತ್ಯೆಗೆಲ್ಲ ನೇರವಾದ ಹೊಣೆ ಕೇಂದ್ರ ಸರ್ಕಾರನೇ ಹೊರಬೇಕಾಗುತ್ತೆ. ನಾವು ಬೆಳೆದ ಬೆಳೆಗಳಿಗೆ ನಿಗದಿತ ಬೆಲೆ ಇಲ್ಲ. ಇವತ್ತಿನ ದಿನ ರೈತರ ಪಾಡು ನಾಯಿ ಪಾಡಾಗೋಗಿದೆ. ನೀವು ರೈತರನ್ನ ಉಳಿಸ್ಕೊಳಕ್ಕೆ ಮಾಡ್ತಾ ಇದ್ದೀರಾ ಅಥವಾ ರೈತನ ಸರ್ವನಾಶ ಮಾಡ್ಲಿಕ್ಕೆ ಮಾಡ್ತಾ ಇದ್ದೀರಾ ಅಂತ ಹೇಳಿ ನಾವು ಇವತ್ತು ಕೇಳ್ತಾ ಇದ್ದೀವಿ. ಒಟ್ಟಾರೆಯಾಗಿ ಚಿಕ್ಕಬಳ್ಳಾಪುರದಲ್ಲಿ ಬಂದ್ ಮತ್ತು ಪ್ರತಿಭಟನೆ ನಡುವೆ ಕೂಡ ಇವತ್ತು ಯಥಾಸ್ಥಿತಿಯಲ್ಲಿ ಅಂಗಡಿ ಮುಂಗಟ್ಟುಗಳು, ವಾಹನಗಳ ಸಂಚಾರ ಆರಂಭವಾಗಿರುವಂತದ್ದು. ಕ್ಯಾಮರಾಮ್ಯಾನ್ ಪ್ರಕಾಶ್ ಜೊತೆ ಮುದುಕೃಷ್ಣ, ಪಬ್ಲಿಕ್ ಟಿವಿ, ಚಿಕ್ಕಬಳ್ಳಾಪುರ. ಸೈದು ಚಿಕ್ಕಬಳ್ಳಾಪುರದಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ, ಬೇರೆ ಬೇರೆ ರೀತಿಯಾದಂತಹ ಪ್ರತಿಭಟನೆ ನಡೀತಾ ಇದೆ.